ಒಬ್ಬ
ಸಣ್ಣ ಹುಡುಗ ಕೂಡನು ಕೂಡ ನೂರು ಕುರಿನ ಕೂಡ ಮ್ಯಾನೇಜ್ ಮಾಡಬಹುದು. ಯಾಕಂದ್ರೆ ಅವು ಒಂದು ಕುರಿ ಹೇಗ್ ಕಟ್ತಾವೋ ಅವು ಉಳಿದಂತ ಕುರಿಗಳು ಅದೇ ತರ ಫಾಲೋ ಮಾಡ್ತಾರೆ. ಬಟ್ ದನ ಮತ್ತು ಎಮ್ಮೆ ಆಗಲ್ಲ, ನೀವು ಇಬ್ಬಿಬ್ಬರಾದ್ರೂ ಒಂದು ಕೂಡ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ ಇದು ಅತ್ಯಂತ ಲಾಭದಾಯಕ ಒಂದು ಉದ್ಯಮ ಅಂತಾನೆ ಹೇಳ್ಬೋದು. ಸೊ ಈಗೀಗ ಏನಾಗ್ತಾ ಇದೆ, ರೈತರು ಕೃಷಿಯನ್ನ ನಂಬಿಕೊಂಡಂತ ರೈತರು ಏನ್ ಮಾಡ್ಕೊಳ್ತಾ ಇದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾರು ಕೇಳಿ, ಯಾಕಂದ್ರೆ ಅವ್ರಿಗೆ ನಿರಂತರ ಆದಾಯ ಇಲ್ಲ. ಅವರಿಗೆ ಈ ಕೃಷಿಯಲ್ಲಿ ಬರೀ ಕೃಷಿಯನ್ನೇ ನೆಚ್ಚಿಕೊಂಡಂತ ರೈತ ಅವರಿಗೆ ಆರು ತಿಂಗಳಿಗೊಮ್ಮೆ ಇಲ್ಲ ವರ್ಷಕ್ಕೊಮ್ಮೆ ಆದಾಯ ಬರ್ತದೆ. ನೀನು ಯಾವುದೇ ಒಂದು ಬೆಳೆ ತಗೊಳ್ಳಿ, ಹಬ್ಬ ಬಂತು ಒಂದು ಆರು ತಿಂಗಳಿಗೆ, ಇಲ್ಲಾಂದ್ರೆ ವರ್ಷಕ್ಕೆ. ಸೊ ಆದ್ರೆ ನೀವು ಸಾಲ ಗಿಲ್ಲ ಮಾಡ್ಕೊಂಡ್ಬಿಟ್ಟು ಬೆಳೆ ಬೆಳೆದಿರ್ತಾನೆ. ಸೊ ಸಾಲಗಾರರು ಅದು ಹಿಂದೆ ಬಿದ್ದಾಗ ಅವ್ರು ಕೊಡ್ಲಿಕ್ಕೆ ಅದನ್ನ ದುಡ್ಡಿರಲ್ಲ. ಅದನ್ನೇ ನಾವು ಅವಾಗ ಅದಕ್ಕೆ ಪೂರಕವಾಗಿ ಅಥವಾ ಪರ್ಯಾಯವಾಗಿ ಅಂತಾನೆ ಹೇಳ್ಬೋದು ನಾವು ಅಲ್ವಾ. ಸೊ ಅದನ್ನ ಪರ್ಯಾಯ ಮೊದಲೇನ್ ಮಾಡ್ತಾ ಇದ್ರು, ಕೃಷಿ ಜೊತೆಗೆ ಪಶು ಸಾಕಾಣಿಕೆಯನ್ನ ಒಂದು ಪೂರಕವಾಗಿ ಸಾಕ್ತಾ ಇದ್ರು. ಅಂದ್ರೆ ಒಂದು ಕೃಷಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಒಂದ್ ಎರಡು ಹಸುಗಳನ್ನು ಅಥವಾ ಎರಡು ಕುರಿಗಳನ್ನು ಇಟ್ಕೊಳ್ತಾ ಇದ್ರು. ಬಟ್ ಈಗೀಗ ಏನಾಗ್ತಾ ಇದೆ ಅಂತಂದ್ರೆ ನಿರಂತರ ಆದಾಯ ಕಡಿಮೆ ಆಗ್ತಾ ಇರೋದ್ರಿಂದ ಆಮೇಲೆ ಈಗ ನೋಡಿ ಮಳೆ ಎಷ್ಟು ಬರ್ತಾ ಇದೆ, ಈ ತರ ಮಳೆ ಬಂದ್ರೆ ನಿಮ್ಗೆ ಏನ್ ಸಿಗ್ತದೆ ರೈತರಿಗೆ ಅಲ್ವಾ. ಸೊ ಆದ್ರಿಂದ ಏನ್ ಮಾಡ್ತಾ ಇದ್ರೆ ಆತ್ಮಹತ್ಯೆಗೆ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಪಶು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಂತ ರೈತ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡು ಕೇಳಿದ್ರೆ, ಯಾಕಂದ್ರೆ ಅವ್ನು ನಿರಂತರ ಆದಾಯ ಬರುತ್ತೆ. ಇವತ್ತು ನನಗೆ ನೀವು ಡೇರಿ ಸಾಕ್ತಾ ಇದ್ರೆ ಅಂತಂದ್ರೆ ಇವತ್ತು ಹಾಲು ಮಾರಿದ್ರೆ ಇವತ್ತು ನಿಮ್ ಕೈ ದುಡ್ಡಿರ್ತದೆ. ಆಮೇಲೆ ನಾವು ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ನಾವು ನಡೆದಾಡುವ ಬ್ಯಾಂಕ್ ಅಂತ ಹೇಳ್ತೀವಿ, ನಡೆದಾಡುವ ಬ್ಯಾಂಕ್ ಅಥವಾ ನಡೆದಾಡುವ ಎಟಿಎಂ ಅಂತ. ಯಾಕಪ್ಪ ಅಂತಂದ್ರೆ ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಕುರಿಗಾರ ಹತ್ರ ನೂರು ಕುರಿ ಇದ್ದಾವೆ. ಸೊ ಒಂದು ಕುರಿಗೆ ಇನ್ನೊಂದು 15,000 ಜಾಸ್ತಿನೇ ಇದೆ, 10,000 ಅಂತ ಇಟ್ಕೊಳ್ಳ. 10,000 ಅಂತಂದ್ರೆ ಈಗ ತನ್ನ ಆ ಕುರಿ ಹಿಂದೆ ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು, 10 ಲಕ್ಷ ಅಂದ್ರೆ ಅವ್ನು ಬ್ಯಾಂಕ್ ಅಲ್ಲಿ ಇಡಲ್ಲ, ತನ್ನ ಮುಂದೆ ಇರ್ತದ, ತನ್ನ ಮುಂದೆ 10 ಲಕ್ಷ ಇಟ್ಕೊಂಡಿದ್ದಾರೆ. ಸೊ ಒಂದು ಆ 100 ಕುರಿಯಲ್ಲಿ ಮಿನಿಮಮ್ 50 ಕುರಿಯಾದ್ರೂ ಗಬ್ಬುತ್ತಿರ್ತಾವ. ಒಂದು ಅಂದ್ರೆ 100 ಕುರಿಯಿಂದಲೇ 50 ಕುರಿಯಾದ್ರೂ ಗಬ್ಬುತ್ತಿರ್ತಾವ. ಕುರಿ ಮತ್ತು ಮೇಕೆ ಪ್ರತಿ 6 ತಿಂಗಳಿಗೊಮ್ಮೆ ಮರಿ. ಈಗ 50 ಕುರಿ 100ರಲ್ಲಿ 50 ಕುರಿ ತಪ್ಪುತ್ತಿದ್ದಾರೆ. ಸೊ ಒಂದು ತಿಂಗಳ 6 ತಿಂಗಳ ಒಂದು ವರ್ಷ ಆಗಿ 6 ತಿಂಗಳ ಆದ ನಂತರ ಮತ್ತೆ ಎಷ್ಟು ಹುಟ್ಟುತ್ತವೆ, 50 ಕುರಿಗಳು ಒಂದೊಂದು ಕೆಲವೊಂದು ಎರಡೆರಡು ಮರಿ ಆಗ್ತವೆ, ಬಟ್ ಒಂದೇ ಮರಿ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಒಂದು ಮರಿ ಆಗ್ತಂತಂದ್ರೆ ನಿಮ್ಮ ಹಿಂದೂ 6 ತಿಂಗಳ ನಂತರ ಎಷ್ಟಾಗುತ್ತೆ, 150 ಆಗುತ್ತೆ. ಸೊ 10 ಲಕ್ಷ ಇದ್ದಿಂದ ಎಷ್ಟಾಯ್ತು ನಿಮ್ದು ಬೆಲೆ, 15 ಆಗುತ್ತೆ. ಮರಿಗಳಿಗೆ ಅಷ್ಟು ಇದು ಇಲ್ಲ, ಬಟ್ ಆದ್ರೂ ಅವು 6 ತಿಂಗಳಿಂದ ತಂದ್ರೆ 7-8 ಸಾವಿರ ಆದ್ರೂ ಬೆಲೆ. ಸೊ ನಿಮ್ಗೆ 15 ಇದಾಯ್ತು, 15 ಲಕ್ಷ ಆಯ್ತು. ಅದೇ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ, ಆಲ್ಮೋಸ್ಟ್ 20 ಲಕ್ಷ ಆಯ್ತು. 20 ಲಕ್ಷ ಆಯ್ತು ಅಂತಂದ್ರೆ ಎಷ್ಟು ಪರ್ಸೆಂಟ್ ಸಬ್ಸಿಡಿ ಆದಂಗೆ ಆಯ್ತು ನಿಮ್ದು? 10 ಲಕ್ಷ ಒಂದು ವರ್ಷದಲ್ಲಿ 20 ಲಕ್ಷ ಆಯ್ತು ಅಂತಂದ್ರೆ 100% ಯಾರಾದ್ರೂ ಕೊಡ್ತಾರ, ಯಾವ ಬ್ಯಾಂಕ್ ಅವರು ಬಡ್ಡಿ ಕೊಡ್ತಾರ, ಅಷ್ಟು ಬಡ್ಡಿ ಕೊಟ್ಬಿಟ್ರೆ ಎಲ್ಲರೂ ದಿವಾಳಿ ಅಂತ ಹೋಗ್ತಾರೆ. ಆದ್ರಿಂದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅತ್ಯಂತ ಲಾಭದಾಯಕ ಒಂದು ಪಶು ಸಾಕಾಣಿಕೆ ಅಂತಾನೆ ಹೇಳ್ಬೋದು. ಇದನ್ನ ಬೇರೆ ಪಶು ಸಾಕಾಣಿಕೆ ಹೋಲಿಕೆ ಮಾಡ್ಕೊಂಡ್ರೆ ಅತ್ಯಂತ ಸುಲಭ. ಯಾರಾದ್ರೂ ಮಕ್ಕಳಾದ್ರೂ ಸಾಕ್ಬೋದು, ಹೆಣ್ಮಕ್ಳಾದ್ರೂ ಸಾಕ್ಬೋದು. ಆಮೇಲೆ ನಿಮ್ಗೆ ಭೂಮಿ ಇರಬೇಕಂತಾನೆ ಇಲ್ಲ, ಭೂಮಿ ಇಲ್ಲದೆ ಇದ್ರು ಕೂಡ ತುಂಬ ಹುಲ್ಲುಗಾವಲೆ ಕೂಡ ಸಾಕ್ಬೋದು. ಎರಡು ಇನ್ನೊಂದು ಅಂತಂದ್ರೆ ಇದಕ್ಕೆ ಇದರ ಮಾಂಸದ ಉಪಯೋಗಕ್ಕೆ ಯಾವುದೇ ಧರ್ಮದ ಅಡಚಣೆಗಳಿಲ್ಲ. ಮಟನ್ ಅವರು ಯಾವ ಜಾತಿ ಆದ್ರೂ ತಿನ್ನಲ್ಲ, ಕರೆಕ್ಟ್. ಕೆಲವರು ಕೆಲವು ಜಾತಿಯವರು ಹಿಂದಿ ತಿನ್ನಲ್ಲ, ಕೆಲವು ಜಾತಿಯವರು ಬೇರೆ ಏನು ತಿನ್ನೋದಿಲ್ಲ. ಈಗೆಲ್ಲ ಆಕಳು ಅವೆಲ್ಲ ಗೋಮಾತ ಅಂತಾನೆ ಇದನ್ನ ಮಾಡ್ತಾರೆ. ಸೊ ಕೆಲವು ಜಾತಿಯವರು ಅದನ್ನು ತಿಂತಾರೆ. ಬಟ್ ಆದ್ರೆ ಮಟನ್ ಮಾತ್ರ ಎಲ್ಲಾ ಜಾತಿಯವರು ತಿಂತಾರೆ ಅಲ್ವಾ. ಆದ್ರಿಂದ ಯಾವುದೇ ಒಂದು ಧರ್ಮದ ಅಡಚಣೆಗಳಿಲ್ಲ. ಆಮೇಲೆ ಇದನ್ನು ಸುಲಭವಾಗಿ ಸಾಕ್ಬೋದು. ಯಾವುದೇ ಒಂದು ಭೂಮಿ ಇರಬೇಕು ಇಲ್ಲದೇ ಇರಬೇಕು, ಭೂಮಿ ಇರಲೇಬೇಕಂತ ಏನಿಲ್ಲ. ಆಮೇಲೆ ಇದನ್ನ ಮಕ್ಕಳು ಕೂಡ ಸಾಕ್ಬೋದು. ಆಮೇಲೆ ಹೆಣ್ಮಕ್ಕಳು ಹೆಂಗಸರು ಕೂಡ ತುಂಬಾ ಈಸಿಯಾಗಿ ಸಾಕ್ಬೋದು. ಇನ್ನೂ ಏನಪ್ಪ ಅಂತಂದ್ರೆ ಇದಕ್ಕೆ ಜಾಸ್ತಿ ಬಂಡವಾಳ ಬೇಕಾಗಿಲ್ಲ. ನಿಮಗೆ ದೊಡ್ಡ ಶೆಡ್ ಮಾಡಿ ಆಕಳದ ಶೆಡ್ ತರ ಮಾಡಿ ಇದನ್ನು ಸಾಕ್ತಾರೆ ಅಂದ್ರೆ ನೀವು ಇದನ್ನ ಹೊರಗಡೆ ಅಂದ್ರೆ ಮೇಯಿಸ್ಕೊಂಡು ಸಾಕೊಂಡು ಹೋಗ್ತದೆ. ಅದರಿಂದ ಬಹಳ ಯಾವುದೇ ಒಂದು ಖರ್ಚಿಲ್ಲದೇ ಸಾಕುವಂತ ಒಂದು ಕಾರ್ಯಕ್ರಮ. ಇನ್ನೂ ಒಂದು ಉಪಯೋಗ ಏನಪ್ಪ ಅಂತಂದ್ರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ, ಕುರಿ ಅಥವಾ ಮೇಕೆ ಹಾಲು
ಮೇಕೆ ಹಾಲು ತುಂಬಾ ಸಸಾರಜನಕವನ್ನು ಹೊಂದಿರತಕ್ಕಂತ ಹಾಲು ಅಂತಾನೆ ಹೇಳ್ಬೋದು. ಅತ್ಯಂತ ಪೌಷ್ಟಿಕ ಹಾಲು, ನೀವು ಆಕಳ ಹಸು ಹಾಲಿಗಿಂತ ಮೇಕೆ ಹಾಲು ಶ್ರೇಷ್ಠ ಅಂತ ಹೇಳ್ತಾರೆ. ಕೆಲವು ಮಕ್ಕಳಿಗೆ ಆಕಳ ಹಾಲು ಕೊಟ್ಟ ತಕ್ಷಣನೇ ವಾಂತಿ ವಾಂತಿ ಬರ್ತಾ ಇರ್ತದೆ. ಸೊ ಆಕಳ ಹಾಲು ಆಗಿ ಬರ್ತಾ ಇರಲ್ಲ, ಅಂತ ಟೈಮಲ್ಲಿ ನೀವು ಆಡಿನ ಹಾಲು ಅತ್ಯಂತ ಶ್ರೇಷ್ಠ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು, ಕುರಿ ಮತ್ತು ಮೇಕೆಯ ಗೊಬ್ಬರದಲ್ಲಿ ಜಾಸ್ತಿ ಸಸಾರಜನಕ ಮತ್ತು ರಂಜಕ ಅಂಶಗಳು ಇರ್ತವೆ. ಅಂದ್ರೆ ನೀವು ನಿಮ್ಮ ಇದಕ್ಕೆ ನಿಮ್ಮ ಭೂಮಿಗೆ ಅದನ್ನ ಸಾವಯವ ಕೃಷಿ ಪದ್ಧತಿಯಲ್ಲಿ ಅದರ ಒಂದು ಗೊಬ್ಬರ ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಸಾವಯವ ಕೃಷಿ ಪದ್ಧತಿ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ನೀವೆಲ್ಲ ಏನ್ ನಾವೇನ್ ಮಾಡ್ತಾ ಇದೀವಿ, ಎಲ್ಲ ಕೆಮಿಕಲ್ ಎಲ್ಲ ಹೊಡೆದ್ಬಿಟ್ಟು ನಾವೆಲ್ಲ ತಿನ್ನೋ ಆಹಾರ ಏನಾಗ್ತಿದೆ ವಿಷ ಆಗ್ತದೆ ಅಲ್ವಾ. ನಮಗೆ ಜಾಸ್ತಿ ಬೆಳೆ ಬರ್ಬೇಕಂತಂದ್ರೆ ನಾವೇನ್ ಮಾಡ್ತಾ ಇದೀವಿ, ರೈತರೆಲ್ಲ ಏನ್ ಮಾಡ್ತಾ ಇದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇದಾರೆ. ರಾಸಾಯನಿಕ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ತಿನ್ನೋ ಆಹಾರ ಎಲ್ಲ ವಿಷ ಆಗ್ತಾ ಇದೆ. ಈಗೆಲ್ಲ ನೋಡ್ಬೋದು 40-45 ವರ್ಷಕ್ಕೆಲ್ಲ ಕ್ಯಾನ್ಸರ್ ಬಂದು ಸಾಯ್ತಾ ಇದೆ. ಅದು ಎದಕ್ಕಪ್ಪ ಅಂತಂದ್ರೆ ಇವೆಲ್ಲ ಇದಕ್ಕೆ. ಆದ್ರಿಂದ ನಾವು ಈಗ ವಾಪಸ್ ಹೋಗ್ತಾ ಇದೀವಿ ನೈಸರ್ಗಿಕ ಕೃಷಿ ಪದ್ಧತಿ ಅಥವಾ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತಾ ಇದೀವಿ. ಅಂದ್ರೆ ನಾವು ಯಾವುದೇ ಒಂದು ರಾಸಾಯನಿಕಗಳನ್ನ ಯೂಸ್ ಮಾಡೋದಿಲ್ಲ. ಅದಕ್ಕೆ ಈ ಗೊಬ್ಬರ ಹಸುವಿನ ಗೊಬ್ಬರ ಆಗಿರ್ಬೋದು, ಎಮ್ಮೆ ಗೊಬ್ಬರ ಆಗಿರ್ಬೋದು, ಅಥವಾ ಕುರಿ ಮತ್ತು ಮೇಕೆಯ ಗೊಬ್ಬರ ಅಂದ್ರೆ ಸಗಣಿ. ಸೊ ಅವು ಹಸು ಮತ್ತು ಎಮ್ಮೆ ಸಗಣಿಗಿಂತ ಇದು ಶ್ರೇಷ್ಠ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಸಸಾರಜನಕ ಮತ್ತು ರಂಜಕ ಅಂಶಗಳು ಇರೋದ್ರಿಂದ ನಿಮ್ಮ ಭೂಮಿಗೆ ಅತ್ಯಂತ ಫಲವತ್ತಾದ ಒಂದು ಗೊಬ್ಬರ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಸೊ ಅವಕಾಶಗಳು ಇರೋದ್ರಿಂದ ಎಲ್ಲರೂ ಏನ್ ಮಾಡ್ತಾ ಇದಾರೆ ಈಗ ಕುರಿ ಮತ್ತು ಮೇಕೆ ಸಗಣಿಕೆ ಅಂತ ಬರೋ ತೋರಿಸ್ತಾರೆ. ಇದ್ರ ಬಗ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಇಷ್ಟು ಪ್ರಾಮುಖ್ಯತೆಯನ್ನು ನಿಮ್ಗೆ ಎಲ್ಲಿ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಇಷ್ಟು ಜನ ನೀವು ಟ್ರೈನಿಂಗ್ ತಗೊಂಡಿದ್ದಾರಲ್ಲ, ಸೊ ಅದರಲ್ಲಿ 10% ಜನ ಅದನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆ ತೊಡಿಸ್ಕೊಳ್ಳಿ ಅಂತ ಹೇಳೋದು. ನೀವು ಇನ್ನೊಬ್ಬರ ಹತ್ರ ನನಗೆ ನೌಕರಿ ಬೇಕಂತ ಅಲ್ಲಾಡೋ ಕ್ರಮೇನೆ ಬರೋದಿಲ್ಲ. ನೀವು ಇನ್ನೂ 10 ಜನಕ್ಕೆ ಕೆಲಸ ಕೊಟ್ಟಿದ್ರು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡೋದಿಲ್ಲ, ಅಷ್ಟು ಲಾಭದಾಯಕ ಆಗಿದೆ. ನೀವು ಬೇರೆಯವ್ರನ್ನ ಅಷ್ಟು ದೊಡ್ಡ ಬೆಳೆದ ಇಷ್ಟು ಏನು ಮಾಡ್ತಾ ಇದ್ದಿಲ್ಲಪ್ಪ ಇಷ್ಟು ಬೇಗ ಬೆಳೆದ್ಬಿಟ್ಟಿದ್ದೀನಿ ಅಂತ ನೀವು ಇನ್ನೊಬ್ಬರು ನೋಡೋ ಅವಕಾಶ ಇದನ್ನೇ ಇಲ್ಲ, ಕ್ರಮೇ ಬರೋದಿಲ್ಲ. ನೀವು ಇನ್ವಾಲ್ವ್ ಆಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯಿಂದ ಅತ್ಯಂತ ಲಾಭದಾಯಕ ಅಂತ ಒಂದು ಉದ್ಯಮ ಅಂತಾನೆ ಕನ್ವರ್ಟ್ ಆಗ್ತಾ ಇದೆ. ಬಡವರಿಗೆ ಬರದಾನ ಖರ್ಚು ಕಡಿಮೆ, ಇದಕ್ಕೆ ನೀವು ಕೊಡುಗೆ ಕಳಿಸ್ಬೇಕಂತಾನೆ ಇಲ್ಲ. ಆಮೇಲೆ ಹೆಚ್ಚು ಮರಿಗಳ ಉತ್ಪಾದನೆ, ಇದು ಏನಪ್ಪಾ ಅಂತಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಮರಿ ಹಾಕೋದ್ರಿಂದ ನಿಮಗೆ ಇನ್ಕಮ್ ಆಲ್ಮೋಸ್ಟ್ ಡಬಲ್ ಆಗ್ತದೆ. ಪ್ರತಿ 6 ತಿಂಗಳಿಗೆ ಆಲ್ಮೋಸ್ಟ್ ಡಬಲ್ ಆಗ್ತದೆ. ಒಂದು ಮಾಂಸಕ್ಕೆ ಅತ್ಯಂತ ಹೆಚ್ಚಿನ ಬೇಡಿಕೆ. ಸೊ ಮಟನ್ಗೆ ಎಷ್ಟು ಇದೆ, 1 ಕೆಜಿಗೆ ಎಷ್ಟಿದೆ ಈಗ ಮಟನ್? ಅದು ಇನ್ನೊಂದು ನಿಯರ್ ಬೈ ಫ್ಯೂಚರ್ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ತದೆ. ಯಾಕಂದ್ರೆ ಸರಾಸರಿ WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ, ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು ಅಂದ್ರೆ ICMR ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತಲೂ ಇದೆ. ಸೊ ICM ಪ್ರಕಾರ ಒಬ್ಬ ನಮ್ಮ ಭಾರತೀಯನಿಗೆ 1 ವರ್ಷಕ್ಕೆ 11 ಕೆಜಿ ಮಾಂಸ ಬೇಕು. ಬಟ್ ಈಗ ನಮ್ಗೆ ಸಿಗ್ತಾ ಇರೋದು ಎಷ್ಟು ಕೆಜಿ ಅಪ್ಪ ಅಂತಂದ್ರೆ 3 ಕೆಜಿ. ಎಷ್ಟು ಗ್ಯಾಪ್ ಆಯ್ತು? 11-3 ಎಷ್ಟಾಯ್ತು? 8 ಕೆಜಿ. ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೆ 8 ಕೆಜಿ ಡಿಫಿಸಿಟ್ ಇದೆ, ಅಷ್ಟು ವ್ಯತ್ಯಾಸ ಇದೆ. ಸೊ ಅಷ್ಟು ವ್ಯತ್ಯಾಸ ಇರೋದ್ರಿಂದ ನಿಮ್ಮ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಟನ್ ರೇಟು ಇನ್ನು ಮುಂದಿನ ದಿನಗಳಲ್ಲಿ 1,000-1,500 ಇದಿಲ್ಲ, ಅಷ್ಟು ಮುಟ್ಟುವ ಒಂದು ಚಾನ್ಸಸ್ ಇದೆ. ಆದ್ದರಿಂದ ಅಷ್ಟು ನಿಮಗೆ ವಿಫುಲವಾದ ಒಂದು ಅವಕಾಶಗಳು ಇರೋದು. ಆಮೇಲೆ ಧರ್ಮದ ಆಡಳಿತಗಳಿಲ್ಲ, ಮಟನ್ನ ಎಲ್ಲಾ ಧರ್ಮದವರು ಯೂಸ್ ಮಾಡ್ತಾರೆ. ಆಮೇಲೆ ಹೆಣ್ಣು ಮಕ್ಕಳು ಕೂಡ ಇದನ್ನ ಸಾಕಾಣಿಕೆ ಮಾಡಬಹುದು. ಹೆಣ್ಮಕ್ಳಾಯ್ತು, ಮಕ್ಕಳು, ಸಣ್ಣ ಮಕ್ಕಳು ಕೂಡ. ಆಮೇಲೆ ಭೂಮಿ ಇರ್ಲೇಬೇಕಂತಿರಲಿಲ್ಲ, ನಿಮ್ಮ ಮನೆ ಹಿತ್ತಲಲ್ಲಿ ಕೂಡ ಸಾಕ್ಬೋದು. ಈ ಭೂಮಿ ಇತ್ತಂತಂದ್ರೆ ಒಳ್ಳೇದು, ಭೂಮಿ ಇರಲಿಲ್ಲ ಅಂದ್ರೆ ಕೂಡ ಹುಲ್ಲುಗಾವಲಲ್ಲಿ ಭೂಮಳಗಳಲ್ಲಿ ಕೂಡ ನೀವು ಮೇಯಿಸಿಕೊಂಡು ಅಲೆಮಾರಿ ಪದ್ಧತಿಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಕೂಡ ನೀವು ಸಾಕಾಣಿಕೆ ಮಾಡಬಹುದು. ಇನ್ನು ಜಾನುವಾರು ಸಂಖ್ಯೆ ಹೇಳಿದರೆ ಜಾನುವಾರು ಸಂಖ್ಯೆ ಎಷ್ಟು ಪ್ರತಿ
ಗಣತಿಯನ್ನು ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಮಾಡ್ತೀವಿ. ಕಳೆದ ಒಂದು 2019 ನಾವು 20ನೇ ಜಾನುವಾರು ಗಣತಿಯನ್ನು ಮಾಡಿದ್ವಿ. ಸೊ 20ನೇ ಜಾನುವಾರು ಗಣತಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ 2019 ಪ್ರಕಾರ 109 ಅಂದ್ರೆ ಆಲ್ಮೋಸ್ಟ್ 109.96 110 ಲಕ್ಷ ಕುರಿಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. 110 ಲಕ್ಷ ಕುರಿಗಳು, ಆಮೇಲೆ ಮೇಕೆಗಳು 61.42 ಅಂದ್ರೆ 61 ಲಕ್ಷ ನಮ್ಮ ಮೇಕೆಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಸೊ ನಮ್ಮ ಗಣತಿಯಲ್ಲಿ ಅಂದ್ರೆ ಕುರಿ ಮತ್ತು ಮೇಕೆಗಳ ಗಣತಿಯಲ್ಲಿ ನಮ್ಮ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಇಡೀ ಭಾರತಕ್ಕೆ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿದ್ರೆ ಪಶು ಇದರಲ್ಲಿ ಕುರಿ ಮತ್ತು ಮೇಕೆಗಳ ಸಂಖ್ಯೆಯಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ. ಭಾರತಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ 2019 ಪ್ರಕಾರ 65 ಮಿಲಿಯನ್ ಕುರಿಗಳು ಮತ್ತು 135 ಮಿಲಿಯನ್ ಆಡುಗಳಿವೆ. ಉಲ್ಟಾ ಭಾರತದಲ್ಲಿ ಆಡುಗಳು ಜಾಸ್ತಿ, ಬಟ್ ಕರ್ನಾಟಕಕ್ಕೆ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಡುಗಳನ್ನು ಜಾಸ್ತಿ ಸಾಕಲ್ಲ. ಜಾಸ್ತಿ ನಾವು ಕರ್ನಾಟಕದಲ್ಲಿ ಕುರಿಗಳನ್ನು ಸಾಕ್ತೀವಿ. ಸೊ ಭಾರತದಲ್ಲಿ 65 ಮಿಲಿಯನ್ ಕುರಿಗಳಿದ್ದಾವೆ, 135 ಮಿಲಿಯನ್ ಆಡುಗಳಿದ್ದಾವೆ 2019 ಪ್ರಕಾರ. ಆಮೇಲೆ ಭಾರತ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ 2ನೇ ಸ್ಥಾನದಲ್ಲಿ ಕುರಿ ಮತ್ತು ಕೇಳಿದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಇದನ್ನೆಲ್ಲ ಕೇಳಿದ್ದಾರೆ ಅಷ್ಟೇನಲ್ಲ. ಭಾರತ ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಂಖ್ಯೆಗಳಲ್ಲಿ 2ನೇ ಸ್ಥಾನದಲ್ಲಿ. ಫಸ್ಟ್ ಚೀನಾ ಅಥವಾ ಡೆನ್ಮಾರ್ಕ್ ಇರಬೇಕು. ಸೊ ಫಸ್ಟ್ ಹೇಳ್ತೀನಿ ಆಯ್ತಾ. ಸೊ ಭಾರತ 2ನೇ ಸ್ಥಾನದಲ್ಲಿದೆ. ಭಾರತದ ಇತರೆ ರಾಜ್ಯಗಳನ್ನ ಕಂಪೇರ್ ಮಾಡಿದ್ರೆ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಸರಾಸರಿ 15 ಲಕ್ಷ ಕುಟುಂಬಗಳು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಷ್ಟು ಭಾರತದ ಚಿತ್ರಣ ಕೊಟ್ಟೆ, ಕರ್ನಾಟಕದ ಚಿತ್ರಣ ಕೊಟ್ಟೆ. ಈಗ ಕೊಪ್ಪಳಕ್ಕೆ ಬರೋಣ. ನಮ್ಮ ಕೊಪ್ಪಳ ಜಿಲ್ಲೆ, ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಸರಾಸರಿ ಕುರಿ ಮತ್ತು ಮೇಕೆಗಳನ್ನ ಕೊಪ್ಪಳ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ 4ನೇ ಸ್ಥಾನದಲ್ಲಿ. ಕೊಪ್ಪಳ ನಮ್ಮ ಕೊಪ್ಪಳ ಜಿಲ್ಲೆ
ಕೊಪ್ಪಳದ ವಿಶೇಷ ಏನಂತ ಅಂತಂದ್ರೆ ನಾವು ಕುರಿ ಮತ್ತು ಮೇಕೆ ಸಾಕಣೆ ನಮ್ಮ ಕೊಪ್ಪಳದಲ್ಲಿ ಯಾವ್ದು ನಮ್ಮ ಕರ್ನಾಟಕ ತಳಿಗಳಲ್ಲಿ ನಾವು ಕೊಪ್ಪಳದ ಒಂದು ವಿಶೇಷತೆ ನಮ್ಮ ಬೆಂಗಳೂರಿಗೆ ಅತ್ಯಂತ ಒಂದು ಪ್ರಾಮುಖ್ಯವಾದ ಒಂದು ತಳಿ ಅಂತಾನೆ ಹೇಳ್ಬೋದು. ಸೊ ಆಮೇಲೆ ಇದ್ರದ್ದು ಮಟನ್ ಕ್ವಾಲಿಟಿ ಇದೆಲ್ಲ ತುಂಬಾ ಶ್ರೇಷ್ಠ, ತುಂಬಾ ರುಚಿಕರವಾದಂತಹ ಮಾಂಸವನ್ನು ಹೊಂದಿರತಕ್ಕಂಥ ಕುರಿ ತಳಿ ಅಂತಂದ್ರೆ ನಮ್ಮ ಬೆಂಗಳೂರಿನ ನಮ್ಮ ಕೊಪ್ಪಳದ್ದು. ಆಮೇಲೆ ಇಲ್ಲಿ ಎಲ್ಲಾ ಹವಾಮಾನಗಳಿಗೆ ಹೊಂದಿಕೊಡ್ತೀವಿ. ಸೊ ಯಾವ ಚಳಿ ಇರಲಿ, ಸ್ವಲ್ಪ ಮಳೆ ಇರಲಿ, ಆಮೇಲೆ ಬಿಸಿಲು ಇರಲಿ, ಸ್ವಲ್ಪ ಹೊಂದಿಕೊಂಡು ಹೋಗುವಂತ ಒಂದು ತಳಿ. ಆಮೇಲೆ ಬೇಗ ಕಾಯಿಲೆಗೆ ಗುಣ ಇದಾಗಲ್ಲ, ಸೊ ಮರಣ ಅಂದ್ರೆ ಮರಣ ಪ್ರಮಾಣ ಇವುಗಳಲ್ಲಿ ಕಡಿಮೆ ಇರ್ತದೆ. ಬೇರೆ ತಳಿಗಳು ಕರ್ನಾಟಕ ತಳಿಗಳಲ್ಲಿ ಕಂಪೇರ್ ಮಾಡಿದ್ರೆ ಅತ್ಯಂತ ಒಂದು ಉನ್ನತ ತಳಿ ಅಂತ ಹೇಳ್ತೀವಿ. ಇನ್ನೊಂದು ಇದಕ್ಕೆ ತಳಿಗಳ ಬಗ್ಗೆ ಯಾರಾದ್ರೂ ಹೇಳ್ತಾರೆ, ತಳಿಗಳು ಕರ್ನಾಟಕ ತಳಿಗಳು ತಳಿಗಳಲ್ಲಿ ಎರಡು ವಿಧ. ಅದರ ಒಂದು ವಿದೇಶಿ ತಳಿ ಅಂತ ಹೇಳ್ತೀವಿ, ಒಂದು ದೇಶಿ ತಳಿ. ವಿದೇಶಿ ತಳಿ ಅಂತಂದ್ರೆ ಬೇರೆ ದೇಶದಿಂದ ತರ್ತಕ್ಕಂತ ತಳಿಗಳು. ಸೊ ಮೆರಿನೋ ಮತ್ತು ರ್ಯಾಂಬುಲೆಟ್ ಅಂತ ಅನ್ನೋದು ವಿದೇಶಿ ತಳಿ. ಸೊ ತಳಿಗಳನ್ನ ಎರಡು ತರ ತಳಿಗಳಿರ್ತವೆ. ಒಂದು ಬರೀ ಉಣ್ಣೆಗಾಗಿ ಸಾಕುವಂತ ತಳಿಗಳು ಇರ್ತವೆ, ಕೆಲವು ಮಾಂಸಕ್ಕಾಗಿ ಸಾಕುವಂತ ತಳಿಗಳು. ಇದು ಮಾಂಸದ ತಳಿಗಳಿಗೆ ಇದನ್ನ ಈ ತರ ತಳಿಗಳನ್ನು ನಾವು ತಳಿಯ ಅಭಿವೃದ್ಧಿಗೆ ಯೂಸ್ ಮಾಡ್ಕೊಳ್ತೀವಿ. ಅಂದ್ರೆ ಬೇರೆ ದೇಶದ ಗಂಡನ್ನ ಟಗರುಗಳನ್ನ ತಂದುಬಿಟ್ಟು ನಮ್ಮ ದೇಶಿ ತಳಿಗಳ ಕುರಿಗಳಿಗೆ ಅದನ್ನ ರಾಸಿ ಮಾಡ್ಕೊಂಡ್ಬಿಟ್ಟು ಹುಟ್ಟುವಂತ ಮರಿಗಳು ಒಳ್ಳೆ ಮರಿಗಳಾಗಿರ್ತವೆ ಅಂತ ಅದನ್ನ ನಾವು ತಳಿಗಳ ಸಂಸ್ಕರಣೆ ಅಥವಾ ತಳಿಗಳ ಸಂವರ್ಧನೆಗೆ ಯೂಸ್ ಮಾಡ್ತೀವಿ. ಸೊ ಇವೆರಡು ವಿದೇಶಿ ತಳಿಗಳು. ಸೊ ಇವುಗಳಲ್ಲಿರ್ತಕ್ಕಂಥ ಮಾಂಸದ ಕ್ವಾಲಿಟಿ ಅಥವಾ ಹೆಚ್ಚು ಮಾಂಸವನ್ನು ಉತ್ಪಾದನೆ ಒಂದು ಸಾಮರ್ಥ್ಯವನ್ನು ಹೊಂದಿರುವ ಅವನ್ನ ನಾವು ನಮ್ಮ ದೇಶಿ ತಳಿಗಳಲ್ಲಿ, ಸೊ ದೇಶಿ ತಳಿಗಳ ಉನ್ನತೀಕರಣಕ್ಕಾಗಿ ಇವುಗಳನ್ನು ಯೂಸ್ ಮಾಡ್ತೀವಿ. ಇನ್ನು ದೇಶಿ ತಳಿಗಳಲ್ಲಿ ನಮ್ಮ ಕರ್ನಾಟಕ ತಳಿಗಳು ಡೆಕನಿ, ತೆಂಗುರಿ, ತೆಂಗುರಿ ಅಥವಾ ತೆಂಗುರಿ, ಬರಗ, ಮುನ್ನೂರು, ಆರಿಸುವರ್ಣ, ಮೌಳಿ ಅಂತ ಹೇಳ್ತಾರೆ. ಮೌಳಿ ಹಳ್ಳಿ ಕಲ್ಪದಲ್ಲಿ ಮಡಿಗಾಳ ಅಂತ ಹೇಳ್ತಾರೆ. ಬಿಜಾಪುರ ಸೈಡ್ ಜಾಸ್ತಿ ಸಂಖ್ಯೆ ಮೌಳಿ ಅಂತ ಹೇಳಿ ಪೂರ್ವೋತ್ತರ ಇರ್ತದೆ. ಯಾಕಂದ್ರೆ ಮೊಬೈಲಲ್ಲಿ ಮೌಳಿ ಸ್ಲಿಪ್ ಅಂತ ಹಾಕಿ ಪುನಃ
ಬಿಹಾರ್ಶಿಪ್ ಅಂತ ಮಹಾರಾಷ್ಟ್ರ ಸೈಡ್ ಬಿಜಾಪುರ ಸೈಡ್ ಎಲ್ಲ ಜಾಸ್ತಿ ಸಾಕ್ತಾರೆ. ಒಂದು ಮೌಳಿದು ಮೌಳಿದ ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ ಒಂದು ಕುರಿ 20-30 ಲಕ್ಷಕ್ಕೆ ಮಾರ್ತಾರೆ. ಅಂದ್ರೆ ಅಷ್ಟು ಬೇಡಿಕೆ ಇದೆ. ಅಂದ್ರೆ ಅಷ್ಟು ರಾಜಮಂತ ರಾಜ ಸಾಕಿತ್ತಂದ್ರೆ ರಾಜಮಂತ್ರದಿಂದ ಅದು ಬಳುವಳಿಯಾಗಿ ಬಂದಿರತಕ್ಕಂತ ಒಂದು ಬೇಡಿಕೆ ಕಳಿ ಅಂತ ಹೇಳ್ಬೋದು. ಅಷ್ಟು ಪ್ರಾಮುಖ್ಯತೆ ಇದೆ. ನಮ್ಮ ಇದರಲ್ಲಿ ನಮ್ಮ ಕೊಪ್ಪಳ ಭಾಗಕ್ಕೆ ಸಾಕಿದ್ರು ಅದನ್ನು ನಂಬಿಕೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ಜಾಸ್ತಿ ನಮ್ಮ ಕೊಪ್ಪಳದಲ್ಲಿ ಅದು ಒಂದು ಜಾಸ್ತಿ ಸಾಕಿಲ್ಲ. ಮಾರ್ಕೆಟಿಂಗ್ ಅದು ಡಿಫ್ರೆಂಟ್ಸ್ ಅದು ಸ್ವಲ್ಪ ಇದನ್ನೇ ಹಂಗ ಹಂಗಿರಕ್ ಸಾಧ್ಯ ಇಲ್ಲ. ಸಂಜತ ಮಾರ್ಕೆಟಿಂಗ್ ಹೋಗುತ್ತೆ. ನಮ್ಮ ಭಾಗದಲ್ಲಿ ಅಂತ ಒಂದು ಫೇಮಸ್ ಆಗಿಲ್ಲ. ಬಟ್ ಬಿಜಾಪುರ ಇಲ್ಲಿ ಇದರಲ್ಲಿ ಬಹಳ ಜಾಸ್ತಿ ಆಗ್ತಾರೆ. ಅದಕ್ಕೆ 20-30 ಲಕ್ಷ ಕೊಟ್ಟರು ಕೂಡ ಅವನು ಹಾಕೋದಿದ್ದಾರೆ. ಕೆಲವೊಂದರಿಂದ ಇನ್ನೊಂದು ಒಂದು ಇನ್ಸಿಡೆನ್ಸ್ ಹೇಳ್ತೇನೆ. ಅದು ಮೌಳಿ ಮೌಳಿ ಕುರಿಯಲ್ಲಿ ಅದಕ್ಕೆ ಕುರಿ ದೊಡ್ಡದ ಕುರಿ ಮರಿ ಹಾಕಲಿಕ್ಕೆ ಆಗಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಕಷ್ಟಪಡ್ತಾ ಇತ್ತು. ಅದನ್ನ ಅವರು ಇಲ್ಲಿಗಿಂದ ಇಲ್ಲಿ ತಕ್ಕೊಂಡ್ಬಂದು ಆಪರೇಷನ್ ಮಾಡಿಸ್ಕೊಂಡು ತಗೊಂಡ್ರು. ಸೊ ನಮ್ಮ ಆಸ್ಪತ್ರೆಯಲ್ಲಿ 300 ಕಿಲೋಮೀಟರ್ ತಗೊಂಡ್ಬಂದಿತ್ತು. ಇಲ್ಲಿ ವೇಟ್ ಮಾಡಿದ್ರೆ ಅದನ್ನ ಒಳ್ಳೆ ಸರ್ಜನ್ಸ್ ಇರೋದ್ರಿಂದ ಅದನ್ನ ಮರಿಗಳನ್ನ ಆಪರೇಷನ್ ಮಾಡಿ ಮರಿಗಳನ್ನು ನೋಡಿದ್ರು. ಮರಿ ಅನ್ಫಾರ್ಚುನೇಟ್ ಮರಿ ಉಳಿದಿಲ್ಲ. ಕಾಯಿ ಉಳಿಸ್ಬೇಕು ಮಾಡಿ ನಾವು ಆಗಿಸ್ಕೊಳ್ಳೋಣ.
ಮಡಗಾಯಿ ವಾರ ಕೊಡ್ತೀನಿ. ಮಡಗಾಯಿ ಅದು ನೂರು ಕ್ರಾಸ್ ಮಾಡಿಸ್ತೀನಿ. ಮಡಗಾಯಿ 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 ನೀನು ಬರ್ಸಿದ್ರು ಸರ್ ಮಡಗಾಯಿ ಇಲ್ಲ ನನಗೆ ನಾರಿಸಿಕೊಂಡಿ ಪಶ್ಚಿಮ ಬಂಗಾಳದ ಎರಡು ಇನ್ನೊಂದು ವಿಶೇಷ ಪೊಕ್ಕಕ್ಕೆ ಸಮರ್ಪಕ್ಕೆ ನಾವು ನಾರಿಸುವರ್ಣ ಸಂವರ್ಧನಾ ಕೇಂದ್ರ ಕುಷ್ಟಗಿ ತಾಲೂಕಿನ ನೆಲಗಲದಲ್ಲಿ ಬರ್ತಾ ಇದೆ. ಕಂದುಪಟ್ಟಿ ಆಲ್ಮೋಸ್ಟ್ ಪ್ಲೇಸ್ ಐಡೆಂಟಿಫಿಕೇಶನ್ ಎಲ್ಲ ಆಗಿದೆ. ನಾರಿಸುವರ್ಣ ಸಂವರ್ಧನಾ ಕೇಂದ್ರ ನಮ್ಮ ಪೊಕ್ಕಕ್ಕೆ ಪೊಕ್ಕದಲ್ಲೇ ಬರ್ತಾ ಇದೆ. ಇಲ್ಲಿಂದ ನೀವು ಟಗರುಗಳನ್ನ ತೆಗೆದುಕೊಂಡು ಹೋಗ್ಬೋದು. ಕುಷ್ಟಗಿ ತಾಲೂಕಿನ ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಬಿಲ್ಡಿಂಗ್ ಅಪ್ರೂವಲ್ ಎಲ್ಲ ಅಂದ್ರೆ ಜಾಗ ಎಲ್ಲ ಅಪ್ರೂವಲ್ ಆಗಿದೆ. ಬಿಲ್ಡಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು ವರ್ಷದಲ್ಲಿ ನೀವು ನಾರಿಸಿಕೊಂಡ ಸಂವರ್ಧನಾ ಕೇಂದ್ರ ಎಲ್ಲಿದೆ ಅಂತ ನಮ್ಮ ಒಪ್ಪಂದ ಹೇಳ್ಬೋದು. ಬರ್ತಾ ಇದೆ ಅಂದ್ರೆ ನಾರಿಸುವರ್ಣವನ್ನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾರಿಸುವರ್ಣ ಗಂಡುಗಳನ್ನ ರೈತರಿಗೆ ವಿತರಿಸುವಂತ ಒಂದು ಕಾರ್ಯಕ್ರಮ. ನಾರಿಸುವರ್ಣ ಗಂಡುಗಳನ್ನ ರೈತರಿಗೆ ವಿತರಣೆ ಮಾಡುವುದನ್ನು ತಮ್ಮಲ್ಲಿರ್ತಕ್ಕಂತ ದೇಶಿ ತಳಿಗಳ ಸಂವರ್ಧನೆಗೆ ಅನುಕೂಲ ಆಗಲಿ ಅಂತೇಳಿ ನಾರಿಸುವರ್ಣ ಕಲೆಗಳನ್ನು ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ. ಸೊ ಒಂದು ಅಂತಂದ್ರೆ ನಾರಿಸುವರ್ಣದಲ್ಲಿ ತುಮಕೂರು ಭಾಗದಲ್ಲಿ ಬಹಳ ಫೇಮಸ್ ನಾರಿಸುವರ್ಣ. ಅವ್ರೇನ್ ಮಾಡ್ತಾರೆ ನಾರಿಸುವರ್ಣದ ಗಂಡಿಂದು ಒಂದು ರಕ್ತ ತಗೊಂಡೋಗ್ತಾರೆ. ರಕ್ತ ತಗೊಂಡೋಗಿ ಬೆಂಗಳೂರಲ್ಲಿ ಚೆಕ್ ಮಾಡಿಸ್ತಾರೆ. ಚೆಕ್ ಮಾಡಿ ಅದು ಎರಡು ಮರಿ ಕೊಡುತ್ತಲ್ಲ ಅಂತ ಕೊಡುವಂತ ಒಂದು ಏನಿದೆ ಜೀನ್ಸ್ ಇದಾವ ಇಲ್ಲ ಅಂತೇಳಿ ಚೆಕ್ ಮಾಡಿ ಹೇಳ್ತಾರೆ. ಜಸ್ಟ್ ಒಂದು ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಬೇರೆ ಬ್ಲಡ್ ತಗೊಂಡು ಹೋಗ್ತಾರೆ. ಸೊ ಅದನ್ನ ಖರ್ಚು ಮಾಡಿ ಪ್ರತಿ ಟೈಮ್ ಎರಡು ಮರಿ ಹಾಕಿರ್ತಂತ ಅನ್ನ ಮೇಲೆ ಅವ್ರು ಪರ್ಚೇಸ್ ಮಾಡ್ತಾರೆ. ಆ ಲೆವೆಲ್ಗೆ ತುಮಕೂರು ರೈತರು ಬೆಳೆದಿದ್ದಾರೆ. ಅದ ಈಗ ಬೆಂಗಳೂರು ಹತ್ರ ಇರೋದ್ರಿಂದ ಅದನ್ನ ನಾವು ಇಲ್ಲಿಂದ ಮಾಡ್ಬೋದು. ನೀವು ಯಾವ್ದಾದ್ರು ನಾರಿಸುವರ್ಣ ತಗೊಂಡು ಬೆಳ್ಳಿದ್ದು ಅಂದ್ರೆ ಜೋಳಕ್ಕಿಂತ ಮುಂಚೆ ಅದನ್ನ ಮಾಡಿ ಕೊಟ್ಟಲ್ಲ. ಈ ನಾರಿಸುವರ್ಣ ಸಮರ್ಥನೆ ಕೇಂದ್ರ ಬರ್ತಾ ಇರಲಿಲ್ಲ ಅಲ್ಲಿ ನಾವು ಅದನ್ನ ಟೆಸ್ಟ್ ಮಾಡಿಬಿಟ್ಟು ಇದು ಪ್ರತಿ ಟೈಮ್ ಕೂಡ ಎರಡು ಮರಿಗಳನ್ನ ಹಾಕುವಂತ ಒಂದು ಮರಿಗಳನ್ನು ಮುಗಿಸುವ ಸಾಮರ್ಥ್ಯ ಹೊಂದಿದೆ ಅಂದ ಮೇಲೆ ನಾವು ರೈತರಿಗೆ ಸೊ ಒಂದು ಆ ರೀತಿ ಒಂದು ಸಮರ್ಥನೆ ಕೇಂದ್ರ ನಮ್ಮ ಕೊಪ್ಪದಲ್ಲೇ ಬರ್ತಾ ಇದೆ. ನಾರಿಸುವರ್ಣ ಹಾಸನ ತಳಿ ಹಾಸನ ಮತ್ತು ಅಂಡೆ ಭಾಗದಲ್ಲಿ ಜಾಸ್ತಿ ಇರುತ್ತೆ. ಇನ್ನು ಮೌಳಿ ಅದೇ ಹೇಳಿದ ಮೌಳಿದ ಸ್ವಲ್ಪ ಒಂದು ರಾಜಮಂತ್ರದ ಒಂದು ತಳಿಯಾಗಿರೋದ್ರಿಂದ ಸ್ವಲ್ಪ ಕುರುಗು ಶೇಪ್ ಅಲ್ಲಿ ಮಕ್ಕಳು ಮಾತ್ರ ಸ್ವಲ್ಪ ಕುರುಗು ಶೇಪ್ ಅಲ್ಲಿ ಇರ್ತಾರೆ. ಸ್ವಲ್ಪ ಭಕ್ತಿ ಕೇಳ್ತಾರೆ ಮಂಡಿ ತರನೇ ಅಂತ ಹೇಳ್ತಾರೆ. ಕುರುಗೋಡು ಮಂದಿ ನಮ್ಮ ನಮ್ಮ ರೈತರನ್ನು ಕುರುಗೋಡು ಮಂದಿ ಗುರಿ ಅಂತಾನೆ ಹೇಳ್ತಾರೆ. ಅದಕ್ಕೆ ಮೌಳಿ ಅಂತ ಹೇಳಿದ್ರೆ ಮಡಿಗಿ ಅಂತ ಹೇಳ್ತಾರೆ. ಮಡಿಗಾಡ ಇಷ್ಟು ನಮ್ಮ ದೇಶಿ ತಳಿಗಳಲ್ಲಿ ದೇಶಿ ತಳಿಗಳಲ್ಲಿ ಉಣ್ಣೆ ಕೊಡುವಂತ ಉಣ್ಣೆ ಅಂತ ಇದರಲ್ಲಿ ಇದನ್ನು ಕೂಡ ಬಳ್ಳಾರಿ ತಳಿಗಳಲ್ಲಿ ನೀವು ಇದು ಮಾಡ್ಕೋಬಹುದು. ಹಾಸನ ತಳಿಗಳಲ್ಲಿ ಕೂಡ ಮಾಡ್ಕೋಬಹುದು. ಆಮೇಲೆ ಬನ್ನೂರು ನಮ್ಮಲ್ಲಿ ನಮ್ಮ ಉಣ್ಣೆ ಕೊಡುವಂತ ಕೆಂಗುರಿಯಿಂದ ಉಣ್ಣೆ ಜಾಸ್ತಿ ಬನ್ನೂರು ಬಳ್ಳಾರಿ ಬನ್ನೂರು ಬಳ್ಳಾರಿ ಆಮೇಲೆ ಡೆಕ್ಕನಿ ಕರಿ ಕಂಪನಿ ಎಲ್ಲ ಮಾಡ್ತಾರೆ. ಇದರಿಂದ ಈ ಉಣ್ಣೆ ಇಷ್ಟು ಕುರಿಗಳು ಇನ್ನು ಮೇಕೆ ಕಲೆಗಳು ಅಂತಂದ್ರೆ ಎಲ್ಲ ಮ್ಯಾಕ್ಸಿಮಮ್ ನಮ್ಮ ವಿದೇಶಿ ತಳಿಗಳನ್ನೇ ಪ್ರಾಮುಖ್ಯತೆಯನ್ನು ಇಟ್ಟುಕೊಂಡಿದ್ದಾರೆ. ವಿದೇಶಿ ತಳಿಗಳ ಅಷ್ಟು ನಮ್ಮಲ್ಲಿ ಪಾಪ್ಯುಲೇಟ್ ಆಗಿಲ್ಲ. ಸೊ ನಮ್ಮ ಮೇಕೆ ತಳಿಗಳಲ್ಲಿ ನಮ್ಮ ಕರ್ನಾಟಕದ್ದೇ ಆದಂತಹ ಒಂದು ನಂದಿ ದುರ್ಗ ಇದೆ. ನಂದಿ ದುರ್ಗ ಇದು ಕರ್ನಾಟಕದ ಇನ್ನು ನಮ್ಮ ಭಾರತ ದೇಶಕ್ಕೆ ಒಂದು ದೇಶಿ ತಳಿಗಳು ಜಮ್ನಾಪುರಿ ಅಂತಿದೆ. ಉಸ್ಮಾನಾಬಾದ್
ಇದು ಸೋಜ ಆಗಿದೆ. ಸೋಜಾಟದ್ದು ರಾಜಸ್ಥಾನ ಕೋಳಿ ಸೋಜಾಟ ಅನ್ನೋದು ಇದು ಒಂದು ನೂರು ಬೆಂಗೇರಿ ಹತ್ತಿರ ಸಾಕಿದೆ. ನೂರು ಸೋಜಾಟ ಅಂದ್ರೆ ರಾಜಸ್ಥಾನದಿಂದ ಬಟ್ ಅವಾಗ ಈ ನಮ್ಮ ವಾತಾವರಣ ಎತ್ಕೊಳ್ಳಿಲ್ಲ. ಅದರಲ್ಲಿ ನೂರರಲ್ಲಿ ಆಲ್ಮೋಸ್ಟ್ ಒಂದು 30-40 ಸ್ವಲ್ಪ ಇದಾವೆ, 150 ಇದಾವೆ, ಚೆನ್ನಾಗಿದೆ. ಅದರಲ್ಲಿ ಮಟನ್ ರೇಟ್ ಅಪ್ಪ ಅಂತಂದ್ರೆ 1200 1100 ರೂಪಾಯಿ ಅದಕ್ಕೆ ರೇಟ್ ಮಾಂಸ ರೇಟ್. ಸೋಜಾ ಇಟ್ಕೊಂಡು ರಾಜಸ್ಥಾನ ತಳ್ಳಿ ನಮ್ಮಲ್ಲಿ ನಂದಿದುರ್ಗ ಕೊಂಡು ವೈಟ್ ಇರ್ತದೆ. ಚಿತ್ರದುರ್ಗ ಸೈಡ್ ಜಾಸ್ತಿ ಕಾಣ್ತದೆ, ಫುಲ್ ವೈಟ್ ಇರ್ತದೆ ನಂದಿದುರ್ಗ. ಇನ್ನು ಜಮನಾಪುರಿ ಬೀಟಲ್ ಬೀಟಲ್ ಅನ್ನೋ ಸೇವೆ ಇದರಲ್ಲಿ ಮೇಕೆ ತಳಿಗಳಲ್ಲಿ ಸಿರೋಯಿ ಮತ್ತು ಬೀಟಲ್ಗಳನ್ನು ಜಾಸ್ತಿ ಸಾಕು. ಅದರಲ್ಲಿದೆ ನೋಡಿ ಹೆಚ್ಚಾಗಿ ಕಂದು ಬಣ್ಣದ್ದು ಸ್ವಲ್ಪ ತಾಮ್ರ ಬಣ್ಣದ ಅದು ಬೇರೆ ಆಗ್ತದೆ. ನಮ್ಮ ಕೆಂಗುರಿ ಅವರು ಕೆಂಗುರಿ 3 months 4 months ಇದಕ್ಕೆ 6,000-7,000 ತನಕ ಮಾಡ್ಬೋದು. 5,000-6,000 3 ತಿಂಗಳ ಏರ್ಪಟ್ಟು ಮಾಡ್ತಾರೆ. 5,000 ಅದು ಇದ್ರ ಮೇಲೆ ಹೋಗ್ತಾರೆ. ಮರಿಗಳು ಚೆನ್ನಾಗಿರ್ತಕ್ಕಂಥ ಬೆಳವಣಿಗೆ ಬೆಳವಣಿಗೆ ಈ 3 ತಿಂಗಳ 4 ತಿಂಗಳ 5,000 ಸೋಜಾಕ್ ಮಾಡ್ತೀರ ಅಂತಂದ್ರೆ ಅದು ರಾಜಸ್ಥಾನ ಬ್ರೀಡ್. ಅದಕ್ಕೆ
ರೇಟ್ ಕೂಡ ಹಾಗೆ ತಗೊಳ್ಬೇಕಂತಂದ್ರೆ ಅದರಲ್ಲಿ ಮಾನ್ಸೂನ್ ರೇಟ್ ಮೇಲೆ ಅದರ ರೇಟ್ ಮೂವತ್ತರಿಂದ 40,000 ರೂಪಾಯಿ ಒಂದು ಒಂದು ಆಡು ಬೆಳೆವಾಗಿ ನೀವು ಆಡು ಸಾಕಾಣಿಕೆ ಜಾಸ್ತಿ ಕೆಲವು ಜನ ಇಷ್ಟಪಡಲ್ಲ ಯಾಕಂದ್ರೆ ಅದು ಮಾಂಸ ಸ್ವಲ್ಪ ಸ್ಮೆಲ್ ಇರ್ತದೆ ಕುರಿ ಸಾಕಾಣಿಕೆ ಮಾಡ್ತೀರಾ ಕೆಂಗೂರು ಇಟ್ಟು ಬೇರೆ ಹೋಗ್ತದೆ ಕೊಪ್ಪಳದಲ್ಲಿ ನೀವು ಕುರಿ ಸಾಕಾಣಿಕೆ ಬಗ್ಗೆ ಒಳಗೆ ತೋರಿಸ್ತಾ ಇದ್ದೀರ ಅಂತಂದ್ರೆ ಬರೀ ಕೆಂಗೂರು ಇಟ್ಟು ಬೇರೆ ಯಾವುದೂ ಸ್ವಲ್ಪ ಅವಶ್ಯಕತೆ ಇಲ್ಲ ನೀವು ನಾರಿಸುವಾಣ ಕೂಡ ಮುಂದ್ಕೊಳ್ತಾ ಇಲ್ಲ ಕಂಪ್ಲೇಂಟ್ಸ್ ಇದ್ದಾರೆ ನಾರಿಸುವಾಣ ನಮ್ಮ ಭಾಗದಲ್ಲಿ ಮುಂದ್ಕೊಳ್ತಾ ಬೇರೆ ಸಾಕ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ ಬಟ್ ನೀವು ಕೆಂಗೂರಿನ ಇರ್ಬೇಕಂದ್ರೆ ಬೇರೆ ತಳಿಗಳು ಹೋಗೋ ಅವಶ್ಯಕತೆ ಇಲ್ಲ ಕೆಂಗೂರಿನ ಸರ್ ಸಿರೋಯಿ ಕೆಲವರು ರಾಜಸ್ಥಾನದಿಂದ ತಂದ್ರೆ ರಾಜಸ್ಥಾನದಿಂದ ಯಾವ ಮುಂದ್ಕೊಳ್ಳೋದಿಲ್ಲ ಮಹಾರಾಷ್ಟ್ರ ಭಾಗದಲ್ಲಿ ಮತ್ತೆ ಸಿರೋಯಿ ಮಾತ್ರ ಕೀಟಲ್ ಅವೆಲ್ಲ ಚಂದಾಪುರಿ ಉಸ್ಮಾನಾಬಾದಿ ಕೊಡ ಇಷ್ಟು ನಮ್ಮ ಭಾಗ ಮುಂದ್ಕೊಡ್ತೀನಿ ನಂದಿದುರ್ಗ ಅದು ನಿಮ್ಗೆ ಸಿಗೋದಿಲ್ಲ ಕಡಿಮೆ ತುಂಬಾ ವೈಟ್ ಚಿತ್ರದುರ್ಗ ಭಾಗದಲ್ಲಿ ಸಿಗ್ತಾರೆ ಇವಂದ್ರೆ ಸಿಕ್ಕೇ ಸಿಗ್ತಾರೆ ಸಿರೋಯಿನ ಜಾಸ್ತಿ ಇಷ್ಟಪಡೋದ್ರೆ ಅದು ತಳಿ ಪರಿಸರವರ್ಧನೆ ಕೂಡ ಯೂಸ್ ಮಾಡ್ತಾರೆ ಮಾಂಸಕ್ಕೆ ನಮ್ಮ ಕುರಿ ಇದರಲ್ಲಿ ಬಣ್ಣೂರು ಮತ್ತು ಕೆಂಗೂರು ಹಾಲಿನ ತಳಿಗಳು ಅಂತ ಇಲ್ಲ ಐದಾರು ಮಾಂಸದ್ದು ಮತ್ತು ಉಣ್ಣೆ ತರ ಇದ್ದಾರೆ ಸೊ ಇವನ್ನೆ ನೀವು ಮಾಂಸದ ತಳಿಗಳಿದಾವೆ ಮೇಕೆಗಳಲ್ಲಿ ಅವನಿಂದ ಕೂಡ ಸಂವರ್ಧನೆ
ಒಂದು ಕುರಿ ಒಂದು ಪ್ರೌಢಾವಸ್ಥೆಗೆ ಎಷ್ಟು ತಿಂಗಳ ಎಂಟರಿಂದ ಹತ್ತು ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರ್ತದೆ. ಕುರಿ ಮತ್ತು ಹದಿನೈದು ಎರಡು ಕೂಡ ಅಷ್ಟೇ, ಎಂಟರಿಂದ ಹತ್ತು ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ. ಟಗರುಗಳು ಒಂದು ಹಿಂದಿಗೆ ಟಗರುಗಳನ್ನು ಪರ್ಚೇಸ್ ಮಾಡಬೇಕು. ಎರಡು ವರ್ಷದ ಕೂಡ ಟಗರುಗಳನ್ನ ಪರ್ಚೇಸ್ ಮಾಡಬೇಕು. ಒಂದು ಮೂವತ್ತು ಕುರಿಗೆ ಒಂದು ಟಗರು. ಹೆಣ್ಣು ಕುರಿಗಳು ಎಂಟರಿಂದ ಹತ್ತು ತಿಂಗಳಿಗೆ ಪ್ರೌಢಾವಸ್ಥೆಗೆ ಬರ್ತವೆ. ಇಂಗ್ಲಿಷ್ ವರ್ಡ್ಸ್ ಅಂತ ಕೇಳ್ತಾರೆ ಇದರಲ್ಲಿ. ಕುರಿಗೆ ಹೆಣ್ಣು ಕುರಿಗೆ ನಾವು ಏನಂತೀವಿ ಅದನ್ನು ಕೇಳಿದ್ರೆ ಕೇಳ್ಬೋದು. ಲಾಸ್ಟ್ ಟೈಮ್ ಎಲ್ಲ ಮನೆಗಳಿಗೆ ಲ್ಯಾಬ್ಸ್ ಅಂತ ಹೇಳ್ತೀವಿ. ಮನೆಗಳು ಒಂದೇ ರೀತಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡನ್ನ
ನೀವು ತಳಿ ಸಂವರ್ಧನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮಲ್ಲಿ 100 ಕುರಿ ಇರುವಂತದ್ದು ನೀವು ಜಬರ್ದಸ್ತ್ ನಿಮ್ಮ ಅಲ್ಲೇ ನೀವು ನಿಮ್ಮಲ್ಲೇ ಇರತಕ್ಕಂತ ಗಂಡನ್ನ ನೀವು 2 ವರ್ಷ ಆಗಿ ಯೂಸ್ ಮಾಡಿದ್ರೆ ಮತ್ತೆ ಅದಕ್ಕೆ ಕ್ರಾಸಿಂಗ್ ಯೂಸ್ ಮಾಡ್ಕೋಬಾರ್ದು. ಅದರಿಂದ ಹುಟ್ಟುವ ಮರಿಗಳು ಅಂಗವಿಕಲವಾಗಿ ಹೋಗ್ತವೆ, ಸರಿ ಹುಟ್ಟೋದಿಲ್ಲ, ಆಮೇಲೆ ಸುತ್ತೋಗ್ತವೆ. ಆದ್ದರಿಂದ ನೀವು ಗದರ್ಗಳನ್ನ ಯೂಸ್ ಮಾಡ್ತೀರಂತಂದ್ರೆ ಬೇರೆ ಜಿಲ್ಲೆ ಅಥವಾ ಬೇರೆ ರಾಜ್ಯದಿಂದ ತಗೊಂಡು ಯೂಸ್ ಮಾಡಿ. ನೀವು ಕೆಂಗುರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೇರೆ ಒಂದು 2 ಜಿಲ್ಲೆ ಬೇರೆ ಕಡೆ ಹಿಂದೆ ಸಾಕಿರ್ತಾರೆ, ಅಲ್ಲಿಂದ ತಗೊಂಡ್ಬಿಡ್ಬೇಕು. ಕ್ರಾಸಿಂಗ್ ಅಂದ್ರೆ ಉತ್ತಮ ಮರಿಗಳು ದಷ್ಟ ಪುಷ್ಟವಾಗಿ ಹೋಗ್ತವೆ, ಯಾವುದೋ ಒಂದು ಕಾಯಿಲೆ ಇರಲ್ಲ. ಈಗ ನಿಮ್ಮ ಒಂದು ಎಕ್ಸಾಂಪಲ್ ಹೇಳ್ತೇನೆ, ಮದುವೆ ನಿಮ್ಮ ರಕ್ತ ಸಂಬಂಧ ಇದ್ರೆ ಯಾರು ಮದುವೆ ಮಾಡ್ಕೊಳ್ತೀರಾ? ದೂರದ ಸಂಬಂಧ ಎಲ್ಲಿ ಹೋಗ್ತೀವಿ ನಾವು ಮದುವೆ ಮಾಡ್ಬೇಕಾದ್ರೆ ದೂರದ ಸಂಬಂಧ. ನೀವು ಅದ್ರ ಸಂಬಂಧ ಅಂತಂದ್ರೆ ಮದುವೆ ಮಕ್ಕಳು ಚಿಕ್ಕ ಮಕ್ಕಳು ಕಣ್ಣು ಇಲ್ಲಾರ್ದು ಹೋಗ್ತವೆ, ಕೆಲವು ಲೈಟ್ ಇಲ್ಲಾರ್ದು ಹೋಗ್ತವೆ, ಆಮೇಲೆ ಕಾಯಿಲೆ ಅಂದ್ರೆ ತಲೆ ಸರಿ ಇರಲ್ಲ ಅಂದ್ರೆ ಅಂಗವಿಕಲವಾಗಿ ಹೋಗ್ತವೆ. ಎದಕ್ಕಪ್ಪ ಅಂತಂದ್ರೆ ಅದು ಚೀನ್ ಸರಿ ಇರಲ್ಲ. ಸೊ ಒಳ ಸಂಕ್ರಮಣದಿಂದ ಉತ್ತಮ ಮರಿಗಳು ಸರಿ ಇರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ದೂರದ ಸಂಬಂಧ ಅಂದ್ರೆ ದೂರ ಇರುತ್ತೆ, ರಕ್ತ ಸಂಬಂಧದಿಂದ ಮದುವೆ ಮಾಡ್ಕೊಳ್ಳಲ್ಲ ಯಾರು ಅಲ್ವಾ? ಯಾಕಂದ್ರೆ ಎಲ್ಲೋ ಒಂದು ಇದರಲ್ಲಿ ಅವ್ರ ಅಕ್ಕ ತಂಗಿ ಇದರಲ್ಲಿ ಇರ್ತಾರೆ. ಆದ್ರಿಂದ ನಾವು ದೂರದ ಸಂಬಂಧ ಮದುವೆ ಮಾಡ್ಕೊಳ್ಳೋದು. ಅದೇ ತರನೇ ಇದ್ದಾರೆ ಗುರಿ ಮತ್ತು ಜಿಲ್ಲೆಗಳಲ್ಲಿ ನಗರಗಳನ್ನ ಬೇರೆ ಹಿಂದಿನಲ್ಲಿ ನಗರಗಳನ್ನ ನೀವು ಸಂವರ್ಧನೆಗೆ ಯೂಸ್ ಮಾಡಬಾರ್ದು. ಮಾಡೋದ್ರಿಂದ ನಿಮ್ಗೆ ಹುಟ್ಟುವ ಮರಿಗಳು ಚೆನ್ನಾಗಿರಲ್ಲ. ಅಷ್ಟು ಇದಂತಂದ್ರೆ ನೀವು ನಗರಗಳನ್ನು ಪ್ರತಿ 3 ವರ್ಷಕ್ಕೆ ನಗರಗಳನ್ನು ಚೇಂಜ್ ಮಾಡಬೇಕು. ಅದನ್ನ ಇಲ್ಲಿ ಜೀವಂತನೇ ಇಲ್ಲಿ ಅದನ್ನ ಬೇರೆ ಕೊಟ್ಟು ನೀವು ಬೇರೆ ಅದನ್ನೇ ನೀವು ಯೂಸ್ ಮಾಡ್ತಾ ಇರೋದು. ಮತ್ತೆ ಮರಿಗಳು ಹುಟ್ಟಲು ಒಳ್ಳೆ ಮರಿಗಳು ಹುಟ್ಟಲ್ಲ. ಒಂದು ನಗರನ್ನ ನೀವು 2-3 ವರ್ಷ ಯೂಸ್ ಮಾಡ್ತೀವಿ, ಮತ್ತೆ ಅದನ್ನು ಕೊಟ್ಬಿಟ್ಟು ಬೇರೆ ಬರ್ತದೆ. ಇದರಿಂದ ನಿಮ್ಮ ಹಿಂದೆ ಕೂಡ ಸ್ವಲ್ಪ ಚೆನ್ನಾಗಿರ್ತದೆ, ಯಾವುದೇ ಕಾರ್ಯಗಳಿರಲ್ಲ. ಅದರಿಂದ ಹೆಚ್ಚಿನ ಲಾಭ ಕಳಿಸ್ಬೇಕು. ಸಾಕ್ತಾ ಇರ್ತೀರಿ, ಬಟ್ ಇವೆಲ್ಲ ನಮ್ಮ ಮ್ಯಾಕ್ಸಿಮಮ್ ಕುರಿಗಾಯಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ನಮ್ಮಲ್ಲೇ ಹುಟ್ಟಿದ ಮರಿಗಳನ್ನ ಅವರೇ ಬಂದು ಅವನ್ನೇ ಯೂಸ್ ಮಾಡ್ತಿರ್ತಾರೆ. ಸೊ ಆದ್ರಿಂದ ಮ್ಯಾಕ್ಸಿಮಮ್ ನಮ್ಮ ಇದರಲ್ಲಿ ಜಾಸ್ತಿ ಮರಿಗಳು ಸಾಯ್ತಾನೆ ಅಂತ ಹುಟ್ಟಿದ ಮತ್ತೆ ಬರೀ ಸಾಯಿದೆ. ಒಂದು ಬರೀ ಸಂತಂದ್ರೆ ಒಬ್ಬ ರೈತನಿಗೆ 5 ರಿಂದ 6 ಸಾವಿರ